ಸ್ಟಾರ್ಟಿಂಗ್ ಬಜೆಟ್ 1 ಲಕ್ಷ ಇದೆ ಸರ್. ಹ್ಯಾಚ್ ಬ್ಯಾಕ್ ನೋಡ್ತಾ ಇರೋರಿಗೆ 1 ಲಕ್ಷಕ್ಕೆ ಇಂಡಿಕಾ ಕೊಡ್ತಾ ಇದೀನಿ, ಸಡನ್ ನೋಡ್ತಾ ಇರೋರಿಗೆ 1 ಲಕ್ಷ ಎಲಿಫುಡ್ ಫಿಯೆಸ್ಟಾ ಕೊಡ್ತಾ ಇದೀನಿ. 1,75,000 ಕೊಡ್ತೀನಿ, 295 ವಿತ್ ಕರೆಕ್ಟ್, 175 ವಿತ್ ಎನ್ ಓ ಸಿ, 225,000 ಕೊಡ್ತೀನಿ. ಆಲ್ಮೋಸ್ಟ್ ನಿಮಗೆ ಕಡಿಮೆ ಬಜೆಟ್ ಇಂದಾನೆ ವೆಹಿಕಲ್ ಸಿಗುತ್ತೆ, ಆಮೇಲೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ರೆ ಥ್ರೂ ಔಟ್ ಕರ್ನಾಟಕದಲ್ಲಿ. ಸೊ ಇವಾಗ ನಮ್ ಜೊತೆ ಸರ್ ಇದಾರೆ, ಅವ್ರಿಗೆ ಹತ್ರ ಕೇಳಿ ಮಾತಾಡಿ ಯಾವ ವೆಹಿಕಲ್ ಎಷ್ಟೆಷ್ಟು ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ಕೊಂಡು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಈ ಶೋರೂಮ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಸರ್? ಸರ್ ಜೆಪಿನಾರ್ ಏಡ್ ಸೆಸ್ ಕೊತ್ತೂರ್ದಿನೆ, ರಾಯಲ್ ಕಂಟ್ರಿ ರೋಡ್, ಆರ್ವಿ ಮ್ಯಾನೇಜ್ಮೆಂಟ್ ಕಾಲೇಜ್ ಇದೆ, ಅದ್ರ ಪಕ್ಕದಲ್ಲೇ ಇದೆ, ಆಟೋಮೋಟಿವ್ ಹೆಸರಲ್ಲಿ ಇದೆ. ಸದ್ಯಕ್ಕೆ ರೀಲೊಕೇಟ್ ಆಗಿ ನಾವು ಆಲ್ಫಾ ಮೋಟರ್ಸ್ ಇಲ್ಲಿದ್ದೀವಿ, ಫ್ರೀ ಆಟೋಮೋಟಿವ್ ಅಲ್ಲಿ. ಎಷ್ಟು ವರ್ಷದಿಂದ ಇದೆ ಸರ್? ಆಲ್ಮೋಸ್ಟ್ 10 ಇಯರ್ಸ್ ಇಂದ ಇದೆ ಸರ್. ನಮ್ದು ಬ್ರಾಂಚಸ್ ಇದೆ, 6 to 7 ಬ್ರಾಂಚಸ್ ಇದೆ, ಇದು ಮೇನ್ ಬ್ರಾಂಚ್ ಆಗಿದೆ ನಮ್ದು. ಓಕೆ, ನೋಡಿ ಮೇನ್ ಬ್ರಾಂಚ್ ಗೆ ಬಂದಿದ್ದೀನಿ. ಆಮೇಲೆ ಸರ್, ಆಮೇಲೆ ಇವತ್ತಿನ ಬಜೆಟ್ ಏನಿದೆ ಸರ್? ಸ್ಟಾರ್ಟಿಂಗ್ ಬಜೆಟ್ 1 ಲಕ್ಷ ಇದೆ ಸರ್. 1 ಲಕ್ಷದಿಂದ ಆಲ್ಮೋಸ್ಟ್ ನಿಮಗೆ ಇವತ್ತು ನನ್ನ ಹತ್ರ ಕರ್ನಾಟಕ ಅಂತ ಹೇಳೋದ್ರಿಂದ ಇಂಟ್ರೆಸ್ಟೆಡ್ ವೆಹಿಕಲ್ ತುಂಬಾ ಇದೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ, ಪ್ಲಸ್ ಮಾಡಲ್ ಅಲ್ಲಿ ಸಿಗುತ್ತೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಗೆ ನನ್ ಮುಂದೆ ನೋಡ್ಬೋದು ಎಕ್ಸಿವಿನೇ ನಿಂತಿದೆ. ಇದು ನೀವು ಕರ್ನಾಟಕ 15 ಮಾಡಲ್ ಎಕ್ಸಿವಿನೇ ತಗೊಳಕ್ ಹೋಗ್ತೀರಾ ಅಂತಂದ್ರು ನಿಮಗೆ ಆಲ್ಮೋಸ್ಟ್ 9.5 ಸಿಗುತ್ತೆ. ಬಟ್ ನನ್ನ ಪ್ರೈಸಿಂಗ್ ಆಲ್ಮೋಸ್ಟ್ ನಿಯರ್ ಬೈ ಇದೆ, ಮುಂದೆ ವಿಡಿಯೋದಲ್ಲಿ ನೋಡಿ ಏನೇನ್ ಪ್ರೈಸಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಓಕೆ, ನೋಡ್ಬೋದು ಪ್ರೈಸಿಂಗ್ ಅಲ್ಲಿ ಕೊಟ್ಟಾ ಇದಾರೆ. ನಾನು ಎಷ್ಟೋ ಜನ ಸಜೆಸ್ಟ್ ಮಾಡಿದ್ವಿ ಆಲ್ಫಾ ಮೋಟರ್ಸ್ ಹೋಗಿ ವಿಡಿಯೋ ಮಾಡಿ ಅಂತ. ಸೊ ಇಲ್ಲಿ ಬಂದಿದ್ದೀನಿ. ಸೊ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋದಲ್ಲ ಸರ್? ಸರ್ ಸರ್, ಓಕೆ. ಸೊ ನನ್ನ ಮುಂದೆ ಒಂದು ರಿಡ್ಜ್ ಇದೆ. ಸೊ ಈ ರಿಡ್ಜ್ ಡೀಟೇಲ್ಸ್ ಇದೆ ಸರ್? ಸರ್, 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್. ಓಕೆ, ಆಸ್ ಇದು ದಿಲ್ಲಿ ರಿಜಿಸ್ಟ್ರೇಷನ್ ವಿತ್ ಎನ್ ಓ ಸಿ ಅಂದ್ರೆ ಎನ್ ಓ ಸಿ ಮಾಡ್ಕೊಡ್ತೀವಿ, ಇಲ್ಲ ಕರ್ನಾಟಕ ಮಾಡ್ಕೊಡ್ತೀನಿ. ಓಕೆ, ಪೆಟ್ರೋಲ್ ಇಂಜಿನ್ 65,000 ಉಳಿದೆ, ವಿತ್ ಎನ್ ಓ ಸಿ ಪ್ರೈಸ್ ಬಂದು 295, ವಿತ್ ಕರ್ನಾಟಕ ಪ್ರೈಸ್ ಬಂದು 365. ಓಕೆ ಓಕೆ, ಕರ್ನಾಟಕ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 13 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್. ಓಕೆ, ನೋಡಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ನಿಮ್ಗೆ ವೆಹಿಕಲ್ಸ್ ಕೂಡ. ಅಲ್ಲಿ ದಿಲ್ಲಿ ರಿಜಿಸ್ಟ್ರೇಷನ್ ಎನ್ ಓ ಸಿ ಸಪರೇಟ್ ಪ್ರೈಸಸ್ ಇರುತ್ತೆ ನಿಮ್ಗೆ ಇದಕ್ಕೆ ಕೇರ್ ರಿಜಿಸ್ಟ್ರೇಷನ್ ಗೆ. ಸೊ ಇಂಟೀರಿಯರ್ಸ್ ಏನೇನು ಬರುತ್ತೆ ಸರ್ ಇದಕ್ಕೆ? ಸರ್, BXI ಮಿಡ್ ವೇರಿಯಂಟ್ ಇರೋದ್ರಿಂದ ನಿಮಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಎಸಿ, ಮ್ಯೂಸಿಕ್ ಸಿಸ್ಟಮ್, ಒಂದು ಟಚ್ ಸ್ಕ್ರೀನ್ ಹೊಸದಿರ ಹಾಕೊಡ್ತೀನಿ. ಡ್ಯಾಶ್ ಬೋರ್ಡ್ ನೋಡ್ಬೋದು ನಿಮಗೆ, ತುಂಬಾ ಚೆನ್ನಾಗಿದೆ. ಲೈಕ್ ಗಾಡಿ ಎಕ್ಸ್ಟೀರಿಯರ್ ಇಟ್ಟಿರೋದು ಚೆನ್ನಾಗಿ ಇಟ್ಟಿದೆ ಗಾಡಿ, ಪೆಟ್ರೋಲ್ ಇಂಜಿನ್ ವೆಹಿಕಲ್. ಮೈಲೇಜ್ ಅಂದ್ರೆ ಸರ್ ಇದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ಬೋದು ಸರ್? ಸರ್, ಮೈಲೇಜ್ ಸ್ಕ್ರೀನಲ್ಲಿ ನಿಮಗೆ 12 ಬರ್ಬೋದು, 12 to 13, ಹೈವೇ 115 ಪ್ಲಸ್ ಬರುತ್ತೆ, 15 ಬರುತ್ತೆ. ನೋಡಿ 15 ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ನಿಮ್ಗೆ, ಪೆಟ್ರೋಲ್ ವೇರಿಯಂಟ್ ರಿಡ್ಜ್ ನೋಡ್ತಾರೆ, ನೋಡಿ ಬಂದ್ರೆ ಬೆಚ್ಚಿ ತಗೊಂಡೋಗಿ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು BMW ಇದೆ. ಸೊ ಇದ್ರ ಡೀಟೇಲ್ಸ್ ಇದೆ ಸರ್? ಸರ್, BMW 7 ಸೀರೀಸ್, ಇದು ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 2 crore ಇದೆ. ಓಕೆ ಓಕೆ, 2 crore ಇದೆ. ಓಕೆ, ಬಟ್ ಇದು ಬಂದ್ಬಿಟ್ಟು 2007 ಮಾಡೆಲ್, ಸೆಕೆಂಡ್ ಓನರ್, HR ರಿಜಿಸ್ಟ್ರೇಷನ್, ಒನ್ ಆಫ್ ದಿ ಟಾಪ್ ಲಕ್ಸುರಿಯಸ್ ವೆಹಿಕಲ್ ಅಂತ ಹೇಳ್ಬೋದು. 7 ಸೀರೀಸ್ ಇದೆ ನಿಮ್ಗೆ, ಬಟನ್ ಸ್ಟಾರ್ಟ್, ಇದರಲ್ಲಿ ಬರೋ ಎಲ್ಲಾ ಫೀಚರ್ಸ್ ಆಲ್ಮೋಸ್ಟ್ ಟಾಪ್ ಅಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ 3 cylinder ಇಂದ ಹಿಡಿದು ರೇರ್ ಎಸಿ, ಡಿಫಾಗರ್ಸ್, ರಿವರ್ಸ್ ಕ್ಯಾಮ್ರಾ, ಓಕೆ, ಎಲ್ಲ ಬರುತ್ತೆ. ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಡೀಸೆಲ್ ಇಂಜನ್. ಹೆಚ್ಆರ್ ಆಗಿರೋದ್ರಿಂದ ಪ್ರೈಸ್ ಬಂದ್ಬಿಟ್ಟು 475 ವಿತ್ ಎನ್ ಓ ಸಿ. 475 ವಿತ್ ಎನ್ ಓ ಸಿ. ಓಕೆ ಓಕೆ, ನೋಡಿ 475 ವಿತ್ ಎನ್ ಓ ಸಿ ಬರುತ್ತೆ ನಿಮ್ಗೆ ಇದು. ಸೊ ಚೆನ್ನಾಗಿದೆ ನಿಮ್ಗೆ, ಫುಲ್ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಬ್ಲಾಕ್ ಕಲರ್. ಸೊ ಫ್ಯೂಯಲ್ ವೇರಿಯಂಟ್ ಸರ್ ಇದು? ಡೀಸೆಲ್ ವೇರಿಯಂಟ್. ಓಕೆ, ಡೀಸೆಲ್ ವೇರಿಯಂಟ್ ನಿಮ್ಗೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಓಕೆ ಓಕೆ, ಆಟೋಮೆಟಿಕ್ ವೆಹಿಕಲ್ ಬೇರೆ ನಿಮ್ಗೆ ಇದು, ನೋಡಕ್ ಚೆನ್ನಾಗಿದೆ ನಿಮ್ಗೆ ಎಲ್ಕು. ಸೊ ಲೈಕ್ ಬಜೆಟ್ ಅಲ್ಲಿ ಉಂಟು ನೋಡಿ, BMW ಇದೆ, ಲೈಕ್ 4,75,000 ವಿತ್ ನೆಗೋಷಿಯಬಲ್ ಆಗುತ್ತೆ, ನೆಗೋಷಿಯಬಲ್ ಆಗುತ್ತೆ. 4,75,000 ವಿತ್ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ BMW ಒಂದು ಸಿಗ್ತದೆ. ಓಕೆ ಸರ್. ಸೊ ನಮ್ಮಿಂದ ಒಂದು ಮರ್ಸಿಡಿಸ್ ಬೆಂಜ್ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್, 2012 ಮಾಡೆಲ್, ಮರ್ಸಿಡಿಸ್ ಬೆಂಜ್, ಡೀಸೆಲ್ ಇಂಜಿನ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ನಿಮ್ಗೆ. ಸೊ ನೋಡ್ಬೋದು ಚೆನ್ನಾಗಿದೆ ನಿಮ್ಗೆ ಗಾಡಿ. ಇದು ಬಂದು C-Class 250 ಎಲಿಗೆನ್ಸ್ ಮಾಡೆಲ್ ವಿತ್ ಸನ್ರೂಫ್ ಇದೆ ಇದ್ರಲ್ಲಿ. ಓಕೆ ಓಕೆ ಓಕೆ, ಇದು ಇದು ಕೂಡ ವಿತ್ ಎನ್ ಓ ಸಿ ಪ್ರೈಸ್ ಬಂದ್ಬಿಟ್ಟು 6,75,000 ಅಂಡ್ ಪ್ರೈಸ್ ವಿಲ್ ಬಿ ನೆಗೋಷಿಯಬಲ್. ಓಕೆ, ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮ್ಗೆ. BMW 2-5. ಸೊ ಪ್ರೈಸ್ ನೋಡ್ತಿರೋ ನೋಡಿ, ನಿಮ್ಗೆ ಒಳ್ಳೆ ಕಂಡೀಷನ್ ಇರೋ ವೆಹಿಕಲ್ ಕೂಡ ಸಿಗುತ್ತೆ ನಿಮ್ಗೆ. ಸೊ ಇದು ಡೀಸೆಲ್ ವೇರಿಯಂಟ್ ಪೆಟ್ರೋಲ್? ಡೀಸೆಲ್ ವೇರಿಯಂಟ್ ಸರ್. ಓಕೆ, C-Class 250. ಸರ್, ಮೈಲೇಜ್ ಅಂದ್ರೆ ಸರ್ ಇದು ಗಾಡಿಗೆ? ಸರ್, ಎಷ್ಟು ನೋಡ್ತಿದ್ದಾರೆ? 10 to 11 ಸಿಟಿ ಬರುತ್ತೆ, ಹಾಗೆ ನಿಮ್ಗೆ ಒಂದು 13 ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ನೋಡಿ ಅಪ್ ಟು 13 ಕೂಡ ಬರುತ್ತೆ. ಲೈಕ್ ಹಂಗಾದ್ರೆ ಮೈಲೇಜ್ ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ, ಚೆನ್ನಾಗಿರುತ್ತೆ ನಿಮ್ಗೆ ಗಾಡಿ. ಸೊ ವೆಹಿಕಲ್ ನೋಡಕ್ಕಂತೂ ಚೆನ್ನಾಗಿದೆ ನಿಮ್ಗೆ. ಓಕೆ ಸರ್. ಸೊ ನಮ್ಮ ಮುಂದೆ ಇವತ್ತು BMW ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಇದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್, ಪೆಟ್ರೋಲ್ ಇಂಜನ್, 523i, 2007 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜನ್.
ಆಸ್ ಬಜೆಟ್ ಅಲ್ಲಿ ನೋಡ್ತಾ ಇರೋರು ಬಿಲೋ 5 ಲ್ಯಾಕ್ಸ್ ಅಲ್ಲಿ ಪ್ರೀಮಿಯಂ ಲಕ್ಸುರಿ ವೆಹಿಕಲ್ಸ್ ಅಂದ್ರೆ ಇದು ಕೂಡ ಬರುತ್ತೆ 4,75,000 ಪ್ರೈಸ್ ನೆಗೋಷಿಯಬಲ್. ಪೆಟ್ರೋಲ್ ಇಂಜಿನ್ 70,000 ನೋಡಿದೆ ಗಾಡಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಓಕೆ 75,000 ಅಂದ್ರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ನಿಮಗೆ ನೋಡಿ ಇದು 75,000 ಅಷ್ಟೇ ನಿಮಗೆ ಡ್ರೈವನ್ ಆಗಿರೋ ವೆಹಿಕಲ್ ನಿಮಗೆ. ಸೊ ಟೈರ್ಸ್ ಎಲ್ಲ ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ನಿಮಗೆ ಟೈರ್ಸ್. ಸೊ ಸರ್ ಇಂಟೀರಿಯರ್ ಸರ್ ಇದಕ್ಕೆ ಸರ್ BMW 5 ಸೀರೀಸ್ ಸರ್ ನೀವು ಪೆಟ್ರೋಲ್ ಇಂಜಿನ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ರೇರ್ ಡಿಫೋಗರ್ಸ್, ರೇರ್ ಎಸಿ ವೆಂಟ್ಸ್ ಬರುತ್ತೆ, ಲೆದರ್ ಇಂಟೀರಿಯರ್ ಬರುತ್ತೆ ನಿಮಗೆ. ಸೊ ನೋಡಿ ಲೆದರ್ ಇಂಟೀರಿಯರ್ ಕ್ಲೈಮೇಟಿಕ್ ಕಂಟ್ರೋಲ್ ಎಸಿ ಕೂಡ ಬರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಪ್ರೈಮ್ ಸೆಗ್ಮೆಂಟ್ ಅಲ್ಲಿ ಹೇಳ್ಬೋದು ನಿಮಗೆ. ಸೇಫ್ಟಿ ಫೀಚರ್ಸ್ ಆಗಿ ಏರ್ ಬ್ಯಾಗ್ ಬೇಸ್ ಎಲ್ಲ ನೋಡಿ ಸೇಫ್ಟಿ ವಿತ್ ಸೇಫ್ಟಿ ಚೆನ್ನಾಗಿದೆ ನಿಮಗೆ. ಸೊ ಈ ವೆಹಿಕಲ್ ಏನ್ ಕೊಟ್ ಮಾಡ್ತೀವಿ ಸರ್? ಬಿಕಾಸ್ 75,000 ನೆಗೋಷಿಯಬಲ್ ಸರ್. ಇವಾಗ ಲೈಕ್ ನಾನು ಇವಾಗ ಕರ್ನಾಟಕ ವೆಹಿಕಲ್ ತಗೋತೀನಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಆಗೋದು ಸರ್? ನಿಮಗೆ ಇದೇ 2007 ಮಾಡಲ್ ಆಲ್ಮೋಸ್ಟ್ ನಿಮಗೆ 8.5 ಲ್ಯಾಕ್ಸ್ ಆಗುತ್ತೆ. 8.5 ಲ್ಯಾಕ್ಸ್ ಆಗುತ್ತೆ. ಸೊ ನೀವು ಅದು ಎಷ್ಟು ನೀವು ಕೊಟ್ ಮಾಡ್ತೀರಾ? ನಾನು 475 ಕೊಡ್ತಾ ಇದ್ದೀನಿ. 475 ಇಟ್ಸ್ ಆಲ್ಮೋಸ್ಟ್ ನಿಮ್ಗೆ ಆಫ್ ರೇಟ್ಗೆ ವಿತ್ NOC ಅಲ್ಲ ಸರ್, ಅದು NOC ಕೊಡ್ತೀನಿ ನಾನು. ವಿತ್ NOC ನಿಮಗೆ ಲೈಕ್ 4,75,000 ಸಿಗ್ತದೆ ನಿಮ್ಗೆ ವೆಹಿಕಲ್. ಆ ಪ್ರೈಸ್ ಕೂಡ ನೆಗೋಷಿಯಬಲ್ ಇದೆ. ಅಲ್ಲೇ ನೆಗೋಷಿಯಬಲ್ ಇದೆ ನೋಡಿ, ನನಗೆ ಶಾಕ್ ಆಗ್ತಿದೆ ಪ್ರೈಸಸ್ ಎಲ್ಲ ಕೇಳಿ. ಓಕೆ ಸರ್, ಸೊ ಮುಂದೆ ಒಂದು ವೆಹಿಕಲ್ 4 Fiesta ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ 2013 ಮಾಡಲ್ ಸಿಂಗಲ್ ಅನ್ನೋ ಡೀಸೆಲ್ ಇಂಜಿನ್, 1 ಲ್ಯಾಕ್ ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಇದು ಒಂದ್ಬಿಟ್ಟು ಕ್ಲಾಸಿಕ್ ವೇರಿಯಂಟ್. ಇದು ಕೂಡ ನಿಮಗೆ ಛತ್ತೀಸ್ಗಢ CG ರಿಜಿಸ್ಟ್ರೇಷನ್ ಇದು. ಓಕೆ, ಪ್ರೈಸ್ ಕೂಡ ತುಂಬಾ ರೀಸನಬಲ್ ಇದೆ, ಜಸ್ಟ್ 1,75,000 ಇದೆ ಪ್ರೈಸ್. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಮೈಲೇಜ್ ಅಂದ್ರೆ ಸರ್? ಇದು ಸರ್ ಸಿಟಿ ನಿಮಗೆ 18 ಬರುತ್ತೆ, ಹೈವೇ 20 ಪ್ಲಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಇದಕ್ಕೂ ಕೂಡ ಎಸಿ ಪವರ್ ಸ್ಟೀರಿಂಗ್ ಪವರ್ ಅಂಡ್ ಎಲ್ಲ ಬರುತ್ತೆ ನಿಮಗೆ. ಸೊ ಸಿಡಾನ್ ವೆಹಿಕಲ್ ಅಂತಾರೆ ನೋಡಿ, ಕಡಿಮೆ ಬಜೆಟ್ ಅಲ್ಲಿ ಇಲ್ಲೊಂದಿದೆ ನಿಮ್ಗೆ ಸಿಡಾನ್ ವೆಹಿಕಲ್. ಸೊ ಬಂದ್ರೆ ಬೆಸ್ಟ್ ತಗೊಂಡ್ಬೋದು ವೆಹಿಕಲ್ ನ. ಓಕೆ ಸರ್, ಸೊ ನಮ್ಮ ಮುಂದೆ ಒಂದು ಪ್ರೀಮಿಯಂ ಲಿಯೋ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಪ್ರೀಮಿಯಂ ರಿಯೋ ಬಂದು 2013 ಮಾಡಲ್, ಸಿಂಗಲ್ ಓನರ್ ಡೀಸೆಲ್ ಇಂಜಿನ್. ಓಕೆ, ಆಲ್ಮೋಸ್ಟ್ ಈ ವೆಹಿಕಲ್ ಮಾರ್ಕೆಟ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ವೆಹಿಕಲ್. ಹೌದೌದು, ದಿಸ್ ಇಸ್ ಒನ್ ಆಫ್ ದಿ ರೇರೆಸ್ಟ್ ವೆಹಿಕಲ್ ಅಂತಾನು ಕೂಡ ಹೇಳ್ತೀನಿ ನಾನು. ಡೀಸೆಲ್ ಇಂಜಿನ್ ಇದು, ಗುಜರಾತ್ ರಿಜಿಸ್ಟ್ರೇಷನ್ ಇದು. ಓಕೆ, ಡೀಸೆಲ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸರ್, ಸಿಟಿನಲ್ಲಿ 15-17 ಎಕ್ಸ್ಪೆಕ್ಟ್ ಮಾಡಬಹುದು, ಹೈವೇ 20 ಅಂತ ಹೇಳ್ಬೋದು. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿದೆ. ಓಕೆ, ಪ್ರೈಸ್ ಬಂದ್ಬಿಟ್ಟು 175 ವಿತ್ NOC. 175 ವಿತ್ NOC, 13 ಮಾಡಲ್ ಗಾಡಿ. ಓಕೆ ನೋಡಿ, 13 ಮಾಡಲ್ ಗಾಡಿ ಲೈಕ್ 1,75,000 ಗೆ ಲೈಕ್ ಆಲ್ಮೋಸ್ಟ್ ಲೈಕ್ ಎಲ್ಯೂ ತರ ಇದೆ ನಿಮ್ಗೆ ಗಾಡಿ. ಸೊ ಚೆನ್ನಾಗಿದೆ ನಿಮ್ಗೆ ಲೈಕ್ 1,75,000 ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ ವೆಹಿಕಲ್. ಬಂದ್ರೆ ಬೆಸ್ಟ್ ಡೀಸೆಲ್ ತಗೊಳ್ಬಹುದು. ಸೊ ಫಿಯರ್ ವೆರೈಟಿ ಸರ್? ಇದು ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ನೋಡ್ಬೋದು, ಚೆನ್ನಾಗಿದೆ ನಿಮ್ಗೆ ಗಾಡಿ ನೋಡಕ್ಕಂತ. ಓಕೆ ಸರ್, ಸೊ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ 2012 ಮಾಡಲ್ ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್ 65 ಇದೆ, ವಿತ್ HR ನಂಬರ್ ಹರಿಯಾಣ ರಿಜಿಸ್ಟ್ರೇಷನ್. ಓಕೆ, ಫ್ಯೂಯಲ್ ವೇರಿಯಂಟ್ ಬಂದ್ರೆ ಪೆಟ್ರೋಲ್ ಇಂಜಿನ್. ಸೊ ಇಂಟೀರಿಯರ್ ಸರ್ ಇದಕ್ಕೆ? ಇದು ನಿಮಗೆ ಮಿಡ್ ವೇರಿಯಂಟ್ ಆಗಿದೆ, ಇದು ಟಾಪ್ ವೇರಿಯಂಟ್. ಕಟ್ ಮಾಡಿ ಇಂಟೀರಿಯರ್ ಅಂತ. ಸೊ ಇಂಟೀರಿಯರ್ಸ್ ಏನ್ ಬರುತ್ತೆ ಸರ್ ಇದಕ್ಕೆ? ಸರ್ ಇದು ಟಾಪ್ ಎಂಡ್ ವೇರಿಯಂಟ್, ಬಿ ಮಾಡೆಲ್ ಆಗಿರೋದ್ರಿಂದ ನಿಮಗೆ ಎಲ್ಲ ಬರ್ತಿದ್ರೆ ಲೈಕ್ ಸ್ಟೀರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಬರುತ್ತೆ, ಏರ್ ಬ್ಯಾಗ್, ABS, ಅಲಾಯ್ಸ್. ಸೊ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮ್ಗೆ ಗಾಡೀಲಿ. ಸೊ ಲೈಫ್ ವೀಲ್ಸ್ ಎಲ್ಲ ನೋಡ್ಬೋದು ನೀವು, ಚೆನ್ನಾಗಿದೆ ನಿಮ್ಗೆ. ಲೈಕ್ ಟೈರ್ಸ್ ಎಲ್ಲ ಲೈಕ್ ಆಲ್ಮೋಸ್ಟ್ ಲೈಕ್ ನಿಮ್ಗೆ 80-90% ಟೈರ್ಸ್ ಇದೆ ನಿಮ್ಗೆ. 65,000 ನೋಡಿದೆ ಸರ್ ಪೆಟ್ರೋಲ್ ಇಂಜಿನ್. ಓಕೆ ನೋಡಿ, ಜಸ್ಟ್ 65,000 ಅಷ್ಟೇ ನಿಮ್ಗೆ ಡ್ರಿವನ್. ಸೊ ನೋಡ್ತೀವಿ ಲೈಕ್ ಕಾಂಪ್ಯಾಕ್ಟ್ ವೆಹಿಕಲ್ ನೋಡ್ತಾರೆ ನೋಡ್ಬೋದು, ಸಿಟಿಗೆಲ್ಲ ಡ್ರೈವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನಿಮ್ಗೆ ಗಾಡಿ ಇದು. ಸೊ ಈ ವೆಹಿಕಲ್ ಏನ್ ಕೊಟ್ ಮಾಡ್ತಾ ಇದೀರಾ ಸರ್? ಪ್ರೈಸ್ 235 ನೆಗೋಷಿಯಬಲ್. ನೆಗೋಷಿಯಬಲ್ ಇದು 2,35,000 ಗೆ ಒಂದು ಹೋಂಡಾ BS 12 ಮಾಡಲ್ಸ್. 12 ಮಾಡಲ್ ಲೈಕ್ 12 ಮಾಡಲ್ ಸ್ವಿಫ್ಟ್ ಹೋಗ್ತೀನಿ, ಅದು ಆಲ್ಮೋಸ್ಟ್ ಲೈಕ್ 3.5-4 ತನಕ ಆಲ್ಮೋಸ್ಟ್ ಸರ್. ನನ್ನ ಹತ್ರ ನೀವು ಕೇಳಿದ್ರೆ ಪ್ರೈಸಸ್ ಆಗಿ ರೀಸನಬಲ್ ಇದೆ. ಹೌದೌದು, ನನ್ನ ಹತ್ರ ಇಂಟ್ರೆಸ್ಟೆಡ್ ಆದ್ರೆ ಮಾಡಲ್ ವೆಹಿಕಲ್ಸ್ ಇದೆ, ಕಡಿಮೆ ಪ್ರೈಸ್ ಅಲ್ಲಿ ಇದೆ. ಹೌದೌದು, ಸೊ ಲೈಕ್ ಇದೇ ಗಾಡಿ ನಾನು ಬೇರೆ ಕಡೆ ಬರ್ತೀನಿ ಅಂದ್ರೆ ಲೈಕ್ ಆಲ್ಮೋಸ್ಟ್ ಲೈಕ್ ಅಪ್ರಾಕ್ಸಿಮೇಟ್ಲಿ 3.5-4 ಹತ್ರ ಬಿಡುತ್ತೆ ವೆಹಿಕಲ್. ಸೊ ವೆಹಿಕಲ್ ಸೊ ವಿತ್ ನೀವು ನೆಗೋಷಿಯಬಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಓಕೆ ಸರ್, ಸೊ ನಮ್ಮ ಮುಂದೆ ಒಂದು XUV 500 ಇದೆ. ಸೊ XUV 500 ಡೀಟೇಲ್ಸ್ ಇದೆ ಸರ್? ಮಹೇಂದ್ರ XUV 500 W8 ವೇರಿಯಂಟ್. ಓಕೆ, ಟಾಪ್ ವೇರಿಯಂಟ್ HP ಹಿಮಾಚಲ್ ಪ್ರದೇಶ್ ರಿಜಿಸ್ಟ್ರೇಷನ್ ಇದು. ರೆಕಾರ್ಡೆಡ್ 85,000 ನೋಡಿದೆ ವೆಹಿಕಲ್. ಓಕೆ, ಸಿಂಗಲ್ ಓನರ್ ಡೀಸೆಲ್ ಇಂಜಿನ್. ಇದು ಕೂಡ ಡಿಫೆನ್ಸ್ ಮಿನಿಸ್ಟರ್ ಓಡಿಸಿರೋ ಗಾಡಿ ಇದು. ಓಕೆ ಓಕೆ ಓಕೆ, ಗಾಡಿ ಮಾತ್ರ ತುಂಬಾನೇ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. W8 ವೇರಿಯಂಟ್ ಪ್ಲಸ್ ಕಲರ್ ಒನ್ ಆಫ್ ದಿ ಹೈಲೈಟೆಡ್ ಕಲರ್ ಅಂತ ಹೇಳ್ಬೋದು. ಲೈಕ್ ನೋಡಕ್ ಚೆನ್ನಾಗಿದೆ ನಿಮ್ಗೆ, ಲೈಕ್ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು, ಲೈಕ್ ಪ್ರೈಸ್ ರೇಂಜ್ ಅಲ್ಲಿ ಬಂದ್ರೆ
695 ವಿತ್ ಎನ್ ಓ ಸಿ ಕೊಡ್ತೇನೆ. 695 15 ಮಾಡೆಲ್ ಗಾಡಿ 695 ವಿತ್ ಎನ್ ಓ ಸಿ ಕೊಡ್ತಾರೆ. ಆಲ್ಮೋಸ್ಟ್ ಕೆ ರಿಜಿಸ್ಟ್ರೇಷನ್ ಗಾಡಿ ಆಲ್ಮೋಸ್ಟ್ ಲೈಕ್ ನಿಮ್ಗೆ 9 lakh 9.5 lakh ಅಂತ ಬರುತ್ತೆ. ನೀವು ಸ್ಟಾರ್ಟಿಂಗ್ ಕೇಳಿದ್ರೆ ಏನ್ ಪ್ರೈಸ್ ಇದೆ ಅಂತ? 695 XUV500 ಕೊಡ್ತೇನೆ 15 ಮಾಡೆಲ್. ಓಕೆ, ನನ್ಗೆ ಆ ಪ್ರೈಸಸ್ ತುಂಬಾ ಆಗ್ತಾ ಇಲ್ಲ, ಲೈಕ್ 685,000 ವಿತ್ ನೆಗೋಷಿಯಬಲ್ ಪ್ರೈಸ್. ಸೊ ನೋಡ್ಬೋದು, ಲೈಕ್ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಬೋದು, ವೆಲ್ ಮೇಂಟೈನ್ ಆಗಿದೆ ನಿಮ್ಗೆ. ಸೊ ನೋಡಿ, ಸೈಡ್ ಪ್ರೊಫೈಲ್ ಕೂಡ ತೋರಿಸ್ತಾ ಇದೆ ನಿಮಗೆ. ಸೊ ಇದು ಬಂದು ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಸರ್? ಡೀಸೆಲ್ ಸರ್, XUV500 ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಅಂದ್ರೆ ಇಂಟೀರಿಯರ್ಸ್ ನಿಮಗೆ ಎಸಿ ಪೋರ್ಷನ್ ಪವರ್ಡ್ ಏಟ್ ವೇರಿಯಂಟ್, ಏಟ್ ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ ಓಕೆ, ಏಟ್ ಏರ್ ಬ್ಯಾಗ್ಸ್, ಪವರ್ ಶೇರಿಂಗ್, ಪವರ್ ವಿಂಡೋಸ್, ರೇರ್ ಎಸಿ, ಡಿಫಾಗರ್ಸ್, ಸ್ಟೀರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್. ಓಕೆ, ನೋಡ್ಬೋದು ಆಟೋಮೆಟಿಕ್ ಓವರ್ ಗ್ಯಾಮ್ಸ್ ಎಲ್ಲ ಕೂಡ ಬರುತ್ತೆ ನಿಮಗೆ. ಓಕೆ, ಲೈಕ್ ಆಲ್ಮೋಸ್ಟ್ ಲೈಕ್ ಚೆನ್ನಾಗಿದೆ ನಿಮಗೆ, ಲೈಕ್ ಟಾಪ್ ಒನ್ ವೇರಿಯಂಟ್ ಬಂದ್ರೆ ಬೆಸ್ಟ್ ಇದೆ ತಗೊಂಡಾಗಿ ವೆಹಿಕಲ್ ನ. ಓಕೆ ಸರ್, ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಸೊ ಇದು ಡೀಟೇಲ್ಸ್ ಇಸ್ ಸರ್? ಹೋಂಡಾ ಸಿಟಿ SMT ವೇರಿಯಂಟ್, 2009 ಮಾಡೆಲ್. ಓಕೆ, ಇದ್ರ ಪ್ರೈಸ್ ರೇಂಜ್ ಆಗಿ ಬಂದ್ರೆ ನಿಮಗೆ ಕರ್ನಾಟಕದ ZX ಸಿಟಿ ಆಗಿರ್ಲಿ ಏನ್ ಪ್ರೈಸಿಗೆ ಸಿಗ್ತಾ ಇದೆ ಆ ಪ್ರೈಸಿಗೆ ವೆಹಿಕಲ್ ಕೊಡ್ತಾ ಇದೀನಿ. ಓಕೆ ಓಕೆ ಓಕೆ, ಹೈಬಿಟೆಕ್ ಮಾಡೆಲ್ ಫೈನಲ್ ಪ್ರೈಸ್ ಕೊಡ್ತೀನಿ, 2,25,000 ಕೊಡ್ತೀನಿ. 2,09 ಮಾಡೆಲ್ ಹೋಂಡಾ ಸಿಟಿ, 2,25,000 ವಿತ್ ಎನ್ಒಸಿ 2,25 ಕೊಡ್ತೀನಿ. 2,25,000 ವಿತ್ ಎನ್ಒಸಿ ವಿತ್ ನೆಗೋಷಿಯಬಲ್ ಪ್ರೈಸ್. ಸೊ ಫೈನಲ್ ಅಲ್ಲ ಸರ್, ಅದು 2,25,000. 2,25,000 ನಿಮ್ಗೆ ಸೆಡಾನ್ ವೆಹಿಕಲ್. ಇದೇ 2,25,000 ನೀವು ಕರ್ನಾಟಕ ವೆಹಿಕಲ್ ತೊಗೊತೀರ ಅಂದ್ರೆ ಸಿಟಿ ZX ಬರುತ್ತೆ, ಬಟ್ ನಿಮಗೆ ಹೈಬಿಟೆಕ್ ಮಾಡೋದು ಸಿಗಲ್ಲ. ಹೌದೌದು, ಬಟ್ ನಾನು ಹೈಬಿಟೆಕ್ ಕೊಡ್ತಾ ಇದೀನಿ 2,25,000. ಓಕೆ ನೋಡಿ, ಲೈಕ್ ನಿಮ್ಗೆ ಪ್ರೈಸಸ್ ಅಂತೂ ನಮ್ಗೆ ಹಾಕಿ ಆಗ್ತಾ ಇಲ್ಲ ಸರ್. ಇದು ಕೇರೆಂಟ್ ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್. ಓಕೆ, ನೋಡಿ ಪೆಟ್ರೋಲ್ ವೇರಿಯಂಟ್ ನಿಮ್ಗೆ. ಸೊ ಸಿಡಾನ್ ವೆಹಿಕಲ್ ನೋಡಿದ್ರೆ ನೋಡಿ, ಲೈಕ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಲೈಕ್ 2,25,000 ಫೈನಲ್ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ನಿಮ್ಗೆ, ವಿತ್ NOC ಮಾಡಿಸ್ಕೊಡ್ತಾರೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಚವಲೆಟ್ ಬೀಟ್ ಇದೆ. ಸೊ ಈ ಚವಲೆಟ್ ಬೀಟ್ ಡೀಟೇಲ್ಸ್ ಇದೆ ಸರ್? ಸರ್, ಶವರ್ಲೈಟ್ ಬೀಟ್ ಕೇರಳ ರಿಜಿಸ್ಟ್ರೇಷನ್, 2012 LT ಮಾಡೆಲ್ ಇದು. ಓಕೆ, ಟಾಪ್ ಮಾಡೆಲ್ ಇದು. ಸೊ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್, ಪ್ರೈಸ್ ಬಂದ್ಬಿಟ್ಟು 1,85,000 ಓನ್ಲಿ. 1,85,000? 1,85,000 ಓನ್ಲಿ. ಸೊ ನೋಡಿ, 1,85,000 ನಿಮ್ಗೆ ಚವಲೆಟ್ ಬೀಟ್ ಬರ್ತಾ ಇದೆ. ಪೆಟ್ರೋಲ್ ವೇರಿಯಂಟ್ 2012 ಮಾಡೆಲ್. 2012 ಸರ್, ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಸಿದ್ರೆ 2.3 2.4 ಎಲ್ಲ ಕರ್ನಾಟಕನೇ ಆಗ್ಬಿಡುತ್ತೆ. ಓಕೆ ಓಕೆ, ನಾನು ಕನ್ವರ್ಟ್ ಮಾಡ್ಕೊತೀನಿ ಅಂದ್ರೆ 2.3 to 2.4 ಆಗ್ಬಿಡುತ್ತೆ. ಓಕೆ, 2012 ಮಾಡೆಲ್ ಗಾಡಿ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ವಿತ್ NOC 185 ಕೊಡ್ತೀನಿ, ವಿತ್ ಕರ್ನಾಟಕ ಅಂದ್ರೆ 2.5 ತನಕ ಮಾಡ್ಕೊಡ್ತೀನಿ. ಓಕೆ, 2.5 ತನಕ ಮಾಡ್ಬೋದು. ಅದಕ್ಕೆ ಅಂದ್ರೆ ನೀವು ಬೇರೆ ಶೋರೂಮ್ ಇದೇ ವೆಹಿಕಲ್ ತಗೋತೀನಿ ಅಂದ್ರೆ ಆಲ್ಮೋಸ್ಟ್ 3.5 ತನಕ ಬರುತ್ತೆ. ಸೊ ಆಲ್ಮೋಸ್ಟ್ ನನ್ನ ಹತ್ರ ಇದೇ ಹೇಳ್ತೀನಿ, ನೀವು 2012 ನನ್ನ ಹತ್ರ ನೋಡ್ತೀರಾ, ಫರ್ದರ್ ವಿಡಿಯೋದಲ್ಲಿ ನೋಡಿ, ನನ್ನ ಹತ್ರ 2010 ಮಾಡೋ ಕರ್ನಾಟಕದ ತೋರಿಸ್ತೀನಿ. ಅದ್ರ ಪ್ರೈಸ್ ಆಫ್ ರೇಂಜ್ ನೀವು ಕಂಪೇರ್ ಮಾಡಿ, ಇದ್ರ ಪ್ರೈಸ್ ಆಫ್ ಲೈಕ್ ಇದನ್ನ ನಾನು ಬೇರೆ ಕಡೆ ತಗೊಂಡ್ರೆ ಕೆ ರಿಜಿಸ್ಟ್ರೇಷನ್ 12 ಮಾಡಿ ತಗೊಂಡ್ರೆ 3.5 ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ 1 lakh ನಿಮ್ಗೆ ಸೇವ್ ಆಗುತ್ತೆ, ನಿಮ್ಗೆ ಸೇವ್ ಆಗ್ತದೆ. ಓಕೆ ನೋಡಿ, 1 lakh ತನಕ ಸೇವ್ ಆಗುತ್ತೆ ನಿಮ್ಮ ವೆಹಿಕಲ್ ವಿತ್ ಚವರ್ಲೆಟ್ ಬೀಟ್ಗೆ. ಸೊ ಎಲ್ಲ ಆಲ್ಮೋಸ್ಟ್ ಲೈಕ್ ಎಲ್ಲ ವೆಹಿಕಲ್ಸ್ ಅಷ್ಟೇ ಸೇವ್ ಆಗಿ ಆಗಿರುತ್ತೆ ನಿಮ್ಗೆ. ಸೊ ಬಂದ್ರೆ ಬೆಸ್ಟ್ ಡೀಲ್ ತಗೊಂಡೋಗಿ. ಓಕೆ ಸರ್, ಸೊ ಇವತ್ತಿನ ನಮ್ಮ ಲೋ ಬಜೆಟ್ ವೆಹಿಕಲ್ ಟಾಟಾ ಇಂಡಿಕಾ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? 2014 ಮಾಡೆಲ್, ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್, ಮಹಾರಾಷ್ಟ್ರ ರಿಜಿಸ್ಟ್ರೇಷನ್. ಪ್ರೈಸ್ ರೇಂಜ್ ಆಫ್ ಯು ಫೈನಲ್ ಟು ಫೈನಲ್ 1,01,00,000. 1,00,000 14 ಮಾಡೆಲ್ ಪೆಟ್ರೋಲ್ ಇಂಜಿನ್, 1 lakh rupees NOC ಕೊಡ್ತಾ ಇದೀನಿ ವಿತ್ NOC. ಓಕೆ ನೋಡಿ, 2014 ಮಾಡೆಲ್ ನನಗೆ ಬೇರೆ ಶೋರೂಮ್ ಲೈಕ್ ಆಲ್ಮೋಸ್ಟ್ ಲೈಕ್ 2.5 ತನಕ ಹೇಳಿದ್ದಾರೆ. ಏನು ಹೇಳ್ತಾರೆ ಮಾಡೆಲ್ ನಿಮಗೆ ಇಂಡಿಕಾ, ಪ್ಲಸ್ ನಿಮಗೆ ಇಂಡಿಕಾದಲ್ಲಿ ಮೈಲೇಜ್ ಕೂಡ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ನಿಮಗೆ ಒಳ್ಳೆ ಮೈಲೇಜ್ ಅಂತ ಹೇಳ್ಬೋದು. ಹೌದು, ನಮ್ ಇದ್ರ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಟಾಟಾ ವೆಹಿಕಲ್ಸ್ ನಿಮ್ಗೆ ಗೊತ್ತಿರ್ತದೆ, ಮ್ಯಾಕ್ಸ್ ಮ್ಯಾಕ್ಸ್ 5,000 ಇಟ್ಟರೆ ಗಾಡಿ ಮೇಂಟೈನ್ ಆಗಿ ಫುಲ್ ಶೋರೂಮ್ ಇಂದ ಹೇಳಿದಾಗ ಆಗ್ಬಿಡುತ್ತೆ. ಹೌದು ಹೌದು, ಲೋ ಬಜೆಟ್ ಮೇಂಟೆನೆನ್ಸ್ ಕಾಸ್ಟ್ ಅಲ್ಲಿ ಬರ್ತಾರೆ ವೆಹಿಕಲ್ಸ್ ಆರಾಮಾಗಿ ಇದೆ ನೋಡಿ. ಇದು ಟಾಪ್ ಬ್ರೇಡ್ ಮಾಡೆಲ್, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಎಸಿ ಬರುತ್ತೆ ನಿಮಗೆ, ಲೆದರ್ ಇಂಟೀರಿಯರ್ ಬರುತ್ತೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಓಕೆ ಓಕೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, 4 ಪವರ್ ವಿಂಡೋಸ್ ಇದೆ. ಸೊ ಇದು ಫೇಲ್ ವೇರಿಯಂಟ್ ಸರ್? ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ನಿಮಗೆ ಟಾಟಾ ಇಂಡಿಕಾ ನೋಡ್ತಾ ನೋಡಿ, 1 lakh ವಿತ್ NOC. ವಿತ್ NOC 1 lakh ಫೈನಲ್ ಪ್ರೈಸ್. ಫೈನಲ್ ಪ್ರೈಸ್ 1 lakh ವಿತ್ NOC ಸಿಗುತ್ತೆ ನಿಮಗೆ ಟಾಟಾ ಇಂಡಿಕಾ. ಸೊ ಬಂದ್ರೆ ಬೆಸ್ಟ್ ಡೀಲ್ ತಗೊಂಡು, ಪ್ರೈಸಸ್ ಮಾತ್ರ ನಂಗಂತೂ ಶಾಕಿಂಗ್ ಅಲ್ಲ ಇದೆ ಇವಾಗ್ಲೂ. ಓಕೆ ಸರ್, ನಮ್ಮ ಮುಂದೆ ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಸೊ ಈ ಫೋರ್ಡ್ ಫಿಯೆಸ್ಟಾ ಡೀಟೇಲ್ಸ್ ಇಸ್ ಸರ್? ಸರ್, ಆಸ್ ಇಂಡಿಕಾದು ಕಂಪೇರ್ ಮಾಡ್ಕೊಂಡ್ರೆ ಒನ್ ಆಫ್ ದಿ ಇದು ಲೋ ಬಜೆಟ್ ವೆಹಿಕಲ್ ಅಂತ. ಮೈಲೇಜ್ ಕೂಡ ಒಳ್ಳೆ, ಮೈಲೇಜ್ ಕೂಡ ಒಳ್ಳೆ ಬರುತ್ತೆ. 2007 ಮಾಡಲು, ಥರ್ಡ್ ಓನರ್, ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ಇಂಜಿನ್ ನೋಡ್ಬೋದು, ಲೈಕ್ ಫೋರ್ಡ್ ಫಿಯೆಸ್ಟಾ ನೋಡ್ತಾರೆ ನೋಡಿ. ಸೊ ಇಟ್ಸ್ ಸರ್, ಇಂಟೀರಿಯರ್ಸ್ ಏನು ಬರುತ್ತೆ ಸರ್ ಇದಕ್ಕೆ? ಸರ್, ಇದು ನಿಮಗೆ ಪವರ್ ಶೇರಿಂಗ್, ಪವರ್ ವಿಂಡೋಸ್, 4 ಪವರ್ ವಿಂಡೋಸ್ ಬರುತ್ತೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಇಂಜಿನ್ ಆಗಿದೆ ವಿತ್ ಲೆದರ್ ಇಂಟೀರಿಯರ್ಸ್,
ಪ್ಲಸ್ ಈ ಕಲರ್ ಒನ್ ಆಫ್ ದಿ ರೇರೆಸ್ಟ್ ಕಲರ್ ಪರ್ಪಲ್ ಕಲರ್ ಅಂತ ಹೇಳ್ಬೋದು. ಇದು ಅದೇ ಇವಾಗ ಫಸ್ಟ್ ವೆಹಿಕಲ್ ನೋಡ್ತಾರದು ವೆಹಿಕಲ್ ಲೈಕ್ 40 ಅಷ್ಟಾದಲ್ಲಿ ಈ ಕಲರ್ ಲೈಕ್ ಲುಕ್ ಕ್ಯಾಚಿ ಆಗಿದೆ ಕಲರ್ ನಿಮ್ಗೆ ನೋಡಕ್ಕೆ. ಸೊ ಇದಕ್ಕೂ ಕೂಡ ನಿಮ್ಗೆ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮ್ಗೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಸೇಮ್ ಪ್ರೈಸ್ ಇಂಡಿಕಾ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. 1 lakh ರುಪೀಸ್ ಗೆ ವಿತ್ ಎನ್ಒಸಿ ಕೊಡ್ತಾ ಇದೀನಿ. 1 lakh ಗೆ 40 ಅಷ್ಟಾ? 1 lakh ರುಪೀಸ್ ಗೆ. ಅದು ಸೆಡಾನ್ ವೆಹಿಕಲ್. ಅದು ಸೆಡಾನ್ ವೆಹಿಕಲ್. ಹ್ಯಾಚ್ ಬ್ಯಾಕ್ ನೋಡ್ತಾ ಇರೋರ್ಗೆ 1 lakh ಗೆ ಇಂಡಿಕಾ ಕೊಡ್ತಾ ಇದೀನಿ. ಸೆಡಾನ್ ನೋಡ್ತಾ ಇರೋರ್ಗೆ 1 lakh ಅಲ್ಲಿ 40 ಅಷ್ಟಾ ಕೊಡ್ತಾ ಇದೀನಿ. ಓಕೆ ನೋಡಿ ಲೈಕ್ ಪ್ರೈಸಿಂಗ್ ಅಲ್ಲಿ ಅಷ್ಟೇ 1 lakh ಗೆ ಎಲ್ಲ 40 ಅಷ್ಟಾ ಸಿಗ್ತಾ ಇದೆ. ಇದು 7 ಮಾಡ್ಲು ನಿಮ್ಗೆ ಬಂದ್ರೆ ಬೆಸ್ಟ್ ಇದೆ ತಗೊಳ್ಳೋದು ವೆಹಿಕಲ್ ವಿತ್ ಎನ್ಒಸಿ 1 lakh ಗೆ ಅಲ್ಲ ಸರ್. ವಿತ್ ಎನ್ಒಸಿ 1 lakh. ಓಕೆ ನೋಡಿ ವಿತ್ 1 lakh ಗೆ ಎನ್ಒಸಿ ಸಹ ಫ್ಯೂಯಲ್ ವೇರಿಯಂಟ್ ಸರ್. ಇದು ಪೆಟ್ರೋಲ್ ವೇರಿಯಂಟ್. ಓಕೆ ಪೆಟ್ರೋಲ್ ವೇರಿಯಂಟ್ ನಿಮ್ಗೆ ಫ್ಯೂಯಲ್ ವೇರಿಯಂಟ್ ಬಂದ್ರೆ ಬೆಸ್ಟ್ ಇದೆ ತಗೊಳ್ಳೋಕೆ ವೆಹಿಕಲ್ ನ. ಓಕೆ ಸರ್. ಸೊ ಮುಂದೆ ಒಂದು 8-10 ಇದೆ. ಸೊ 8-10 ಡೀಟೇಲ್ಸ್ ಇದೆ ಸರ್. ಸರ್ 2016 ಮಾಡೆಲ್ ಕಿಲೋಮೀಟರ್ 27,000 ನೋಡಿದೆ. ಓಕೆ ನೋಡಿದೆ ಸರ್. ಶೋರೂಮ್ ಇಂದ ಎನಿಸಿ ಬರೀ 27,000 ನೋಡಿದೆ. ಸಿಂಗಲ್ ಓನರ್ ಈ ವೆಹಿಕಲ್ ಗೆ ನನ್ ಕಡೆಯಿಂದ ಸ್ಪೆಷಲ್ ವಾರಂಟಿ 2 ವರ್ಷ ಕೊಡ್ತೀನಿ. 2 ವರ್ಷ? 2 ವರ್ಷ ಸ್ಪೆಷಲ್ ವಾರಂಟಿ. ಓಕೆ ಓಕೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 325 ವಿತ್ ಎನ್ಒಸಿ ಸರ್. 325 ವಿತ್ ಕರ್ನಾಟಕ 365. 365 2016 ಮಾಡೆಲ್ 365 ಅದರಲ್ಲೂ ನೆಗೋಷಿಯಬಲ್ ಮಾಡಿ ಕೊಡ್ತಾ ಇದೀನಿ ನೋಡಿ. 365 ನೋಡಿದೆ ಬರೀ ಗಾಡಿ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಓಕೆ 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 ನೋಡಿ ನನಗೆ 365 ನಮಗೆ ಕರ್ನಾಟಕ ಗಾಡಿ ತಗೊಂಡ್ರೆ 5 lakh ಅಂತ ಹೇಳಿದಾರೆ. ಗಾಡಿ 16 ಮಾಡೆಲ್ 5 lakh ಇದೆ. ನಾನು ನಿಮ್ ಕರ್ನಾಟಕ 365 ಕೊಡ್ತಾ ಇದೀನಿ. ಪ್ಲಸ್ ಪಾಯಿಂಟ್ ಏನಂದ್ರೆ ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 365 ವಿತ್ ನೆಗೋಷಿಯಬಲ್ 350 ನಾಲ್ಕು ಪವರ್ ವಿಂಡೋಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್, ರೇರ್ ಎಸಿಸ್, ಹೌದು ಡಿಫೋಕಸ್ ಎಲ್ಲ ಬರುತ್ತೆ ನಿಮ್ಗೆ. ಪೆಟ್ರೋಲ್ ಸರ್? ಇದು ಸರ್ 1.2 liter ಇಂಜನ್ ಆಗಿರೋದ್ರಿಂದ ನಿಮಗೆ ಸಿಟಿನಲ್ಲಿ 13-14 ಎಕ್ಸ್ಪೆಕ್ಟೆಡ್, 16-17 ಹೈ ಎಕ್ಸ್ಪೆಕ್ಟೆಡ್. ಓಕೆ 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 ನೋಡ್ಬೋದು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಲೈಕ್ ಐಟೆನ್ ನೋಡ್ತೀವಿ ನೋಡಿ, ಅದು ಮ್ಯಾಗ್ನಾ ವೇರಿಯಂಟ್ ಬಂದ್ರೆ ಬೆಸ್ಟ್ ತಗೊಳಕ್ಕೆ ವೆಹಿಕಲ್ ನ. ನೋಡಕ್ ಮಾತ್ರ ಚೆನ್ನಾಗಿದೆ ನಿಮ್ಗೆ. ಓಕೆ ಸರ್. ನಮ್ದು ಒಂದು ಚಾವಲೆಟ್ ಬೀಟ್ ಇದೆ ಗ್ರೀನ್ ಕಲರ್. ಲೈಕ್ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ತುಂಬಾನೇ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಸೊ ಇದ್ರ ಡೀಟೇಲ್ಸ್ ಇದೆ ಸರ್? ಸರ್ ಶವರ್ಲೆಟ್ ಬೀಟ್ 2010 ಮಾಡಲು. ದಿಸ್ ಇಸ್ ಪ್ಯೂರ್ ಕರ್ನಾಟಕ ವೆಹಿಕಲ್. ಓಕೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ನಾನು ನಿಮಗೆ ಬಿಫೋರ್ 10 minutes ಮುಂಚೆ ನಾನು ಏನ್ ಹೇಳಿದೆ ನಿಮಗೆ, ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ನಾನು ಕೇರಳ ಬಿಟ್ಟು 2.5 12 ಮಾಡಲ್ ವಿತ್ ಕರ್ನಾಟಕ. ಬಟ್ ಇದು 2010 ಮಾಡಲ್. 35,000 ನೋಡಿದೆ ಇದು. ಇದು ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 225. ಓಕೆ 225. ಇದು ಕರ್ನಾಟಕ ಆಗಿರೋದ್ರಿಂದ ಪ್ರೈಸ್ ರೇಂಜ್ ಸ್ವಲ್ಪ ಜಾಸ್ತಿ ಇದೆ ನಿಮ್ಗೆ. ಬಟ್ ನನ್ನ ಹತ್ರ ಇಂಟ್ರೆಸ್ಟೆಡ್ ವೆಹಿಕಲ್ ನಾನು ಟ್ರಾನ್ಸ್ಫರ್ ಮಾಡ್ಕೊಡ್ತಾ ಇರೋದು. 12 ಮಾಡಲ್ 2.5 ಸಿಗ್ತದೆ. ಬಟ್ ಮಾಡಲ್ ನಿಮಗೆ 325 ಕೊಡ್ತಾ ಇದೆ ನೋಡಿ. ಲೈಕ್ ಅದನ್ನು ಕವರ್ ಬಜೆಟ್ ಅಲ್ಲಿ ಇದೆ ನಿಮ್ಗೆ ಬಜೆಟ್ ಅಲ್ಲೇ ಇದೆ. ಇದನ್ನು ಲೈಕ್ ಇಂಟೀರಿಯರ್ ಸರ್ ಇದಕ್ಕೆ ಏನೇನು ಬರ್ಬೋದು ಸರ್? ಇದು ಸರ್ ಇದು LS ಮಾಡೆಲ್. ಫ್ರಂಟ್ ಟು ಟೂ ಪವರ್ ವಿಂಡೋಸ್ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಬಟ್ ಸೇಫ್ಟಿ ಫೀಚರ್ಸ್ ಇದ್ರಲ್ಲಿ ಏನು ಬರೋದಿಲ್ಲ. ಓಕೆ ಓಕೆ. ಪೆಟ್ರೋಲ್ ವೇರಿಯಂಟ್ ಇದು ಕೂಡ. ಓಕೆ. ಮೈಲೇಜ್ ಅಂದ್ರೆ ಸರ್? ಇದು ಮೈಲೇಜ್ ಚೆನ್ನಾಗಿ ಬರುತ್ತೆ. ಸಿಟಿ 12-15 ಹಾಗೆ 17-18 ಎಕ್ಸ್ಪೆಕ್ಟ್. ಓಕೆ ಓಕೆ ನೋಡಿ, ಇವೆಲ್ಲ ಮೈಲೇಜ್ ಕೂಡ ಇವೆ ನಿಮ್ಗೆ. ಬಟ್ ಗ್ರೀನ್ ಕಲರ್ ಫಾಸ್ಟ್ ಮೂವಿಂಗ್ ವೆಹಿಕಲ್ ಬೇರೆ. ಫಾಸ್ಟ್ ಮೂವಿಂಗ್ ವೆಹಿಕಲ್ ನಾನು ಏನ್ ಡೀಸೆಲ್ ಕೇರಳ ತೋರಿಸಿದ್ನಲ್ಲ ಅದು ಡೀಸೆಲ್ ವೆಹಿಕಲ್. 20+ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದೌದು. ಚಾಕ್ಲೇಟ್ ಬೀಟ್ ಎಕ್ಸ್ಪೆಕ್ಟ್ ಮಾಡ್ಲೇಬೇಕು ನೀವು ಡೀಸೆಲ್ ವೇರಿಯಂಟ್. ಸೊ ಇದು ನೋಡಬಹುದು ಗ್ರೀನ್ ಕಲರ್ ನೋಡಕ್ ಚೆನ್ನಾಗಿದೆ ನಿಮಗೆ. ಲೈಕ್ 2,25,000 ವಿತ್ ನೆಗೋಷಿಯಬಲ್ ಪ್ರೈಸ್. ವಿತ್ ನೆಗೋಷಿಯಬಲ್. ಇದು ಕರ್ನಾಟಕ ವೆಹಿಕಲ್. ಆರ್ಸಿ ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್. ಆರ್ಸಿ ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್. ಆರ್ಸಿ ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಬರ್ತಾ ಇದಾರೆ ನಿಮಗೆ ನಮ್ಗೆ ಅಂದ್ಬಿಟ್ಟು. ಸೊ ಬಂದ್ರೆ ಬೆಸ್ಟ್ ಇದೆ ತಗೊಳ್ಬಹುದು ಈ ವೆಹಿಕಲ್ ನ. ಓಕೆ ಸರ್, ತಗೊಂಡಿದೆ. ಸೊ ಇದ್ರ ಡೀಟೇಲ್ಸ್ ಇದೆ ಸರ್? ಸರ್ 2007 ಮಾಡೆಲ್, 4 toner ವೆಹಿಕಲ್ ಇದು. ಓಕೆ. ಈ ಗಾಡಿಗೆ 4 toner ಅಲ್ಲ, 7 owners ಆಗ್ಲಿ 10 owners ಆಗ್ಲಿ ಈ ಗಾಡಿ ಡಿಮ್ಯಾಂಡೆಡ್ ಡಿಮ್ಯಾಂಡ್. ಯಾಕೆ? ಒನ್ ಆಫ್ ದಿ ಟಾಪ್ ಫೈನೆಸ್ಟ್ ಅಂಡ್ ಕಂಫರ್ಟಬಲ್ ವೆಹಿಕಲ್ ಅಂತ ಹೇಳ್ಬೋದು. ಓಕೆ ಓಕೆ. ಪ್ಲಸ್ ಇದು ಟಾಪ್ ಎಂಡ್ ವೇರಿಯಂಟ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದೆ. ಓಕೆ ಓಕೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಇಂಜನ್. ಇದು ನಿಮಗೆ ಕಂಪನಿ ಫಿಟೆಡ್ ಅಲಾಯ್ಸ್ ಬರುತ್ತೆ. ಆಟೋ ಟ್ರಾನ್ಸ್ಮಿಷನ್, ರೇರ್ ಡಿಫಾಗರ್ಸ್, ರೇರ್ ಎಸಿ, ಸ್ಟೀರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಇವರು ನಿಮಗೆ. ಓಕೆ ಓಕೆ. ಲೈಕ್ ಆಲ್ಮೋಸ್ಟ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಏರ್ ಬ್ಯಾಗ್ ಏರ್ಬೇಸ್ ಕೂಡ ಬರುತ್ತೆ ವೆಹಿಕಲ್. 7 ಮಾಡೆಲ್ ವೆಹಿಕಲ್. ಸೊ ನೋಡ್ಬೋದು ಲೈಕ್ ಅಲಾವೀಸ್ ಅಲ ಇದೆ ನಿಮಗೆ ವೆಹಿಕಲ್ ಗೆ. ಸೊ ಚೆನ್ನಾಗಿ ರಿಜಿಸ್ಟ್ರೇಷನ್ ಕರ್ನಾಟಕ. ಓಕೆ ಓಕೆ. ರಿಜಿಸ್ಟ್ರೇಷನ್ ಕರ್ನಾಟಕ. ಕರ್ನಾಟಕ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 2,25,000 ಕೊಡ್ತಾ ಇದೀನಿ. 2,25,000 ಗೆ ಹೋಂಡಾ ಅಕಾರ್ಡ್ 7 ಮಾಡೆಲ್ 2,25 ಕೊಡ್ತಾ ಇದೀನಿ. 2,25,000 ಗೆ ಅಕಾರ್ಡ್ ಸಿಗ್ತಾ ಇದೆ. ಅದು ಲೈಕ್ ಮಿಡಲ್ ಕ್ಲಾಸ್ ಗೆ ಲಕ್ಸುರಿಯಸ್ ವೆಹಿಕಲ್ ಅಂತ ಹೇಳ್ಬೋದು ವೆಹಿಕಲ್ ನ. ಸೊ ಬಂದ್ರೆ ಬೆಸ್ಟ್ ಇದೆ ತಗೊಳ್ಬೋದು. ಲೈಕ್ ನೋಡಕ್ಕಂತೂ ಚೆನ್ನಾಗಿದೆ ನಿಮ್ಗೆ. ಬಾಡಿ ಲೈನ್ ಕೂಡ ವೆಲ್ ಮೇಂಟೈನ್ ಆಗಿದೆ ನಿಮ್ಗೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಬ್ಲಾಕ್ ಕಲರ್ ಐಟಮ್ ಇದೆ. ಸೊ ಇದ್ರ ಡೀಟೇಲ್ಸ್ ಇದೆ ಸರ್? ಸರ್ 2011 ಮಾಡೆಲ್ ಸೆಕೆಂಡ್ ಓನರ್.
ಕಂಪನಿ ರೆಕಾರ್ಡೆಡ್ 50,000 ಉಳಿದೆ. ಓಕೆ ಓಕೆ ಓಕೆ. ಡಾಕ್ಟರ್ ಡ್ರಿವನ್ ವೆಹಿಕಲ್ ಪೆಟ್ರೋಲ್ ಇಂಜನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ. 2016 ಮಾಡೆಲ್ ಐಟನ್ ಇತ್ತು, 11 ಮಾಡೆಲ್. ಆಪ್ಷನ್ ಅಲ್ಲಿ ಹ್ಯಾಚ್ ಬ್ಯಾಗ್ ನೋಡೋರ್ಗೆ ಆಪ್ಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 2,95,000 ವೆಹಿಕಲ್ ಕರ್ನಾಟಕ ವೆಹಿಕಲ್ ಬೇರೆ ಶೋರೂಮ್ ಕಂಪೇರ್ ಮಾಡಿದ್ರೆ ಅಲ್ಲಿ ಆಲ್ಮೋಸ್ಟ್ ಲೈಕ್ 70,000 ಕಮ್ಮಿ ಇದೆ, ಬಟ್ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ಓಕೆ ನೋಡಿ, 2,70,000 4.95. ಸರಿ ಸರಿ. ಸೊ ನೋಡಿ, ಲೈಕ್ 2,95,000 ಹೇಳ್ತಾ ಇದ್ದಾರೆ, ಅದರಲ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊತಾರೆ. ಹಂಗೆ ಇತ್ತು, ಒಳ್ಳೆ ವೆಲ್ ಮೇಂಟೈನ್ ಆಗಿರೋ ವೆಹಿಕಲ್. ಸೊ ಇನ್ಸೂರೆನ್ಸ್ ಎಲ್ಲ ಸರಿ ವೆಹಿಕಲ್ ಎಲ್ಲ ರನ್ನಿಂಗ್ ಇದೆ ಸರ್. ಸೊ ಎಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟೇಷನ್ ಗೆ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ, ಫ್ರೀ ಆರ್ಸಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಇನ್ ಕೇಸ್ ಇನ್ಶೂರೆನ್ಸ್ ಇಸ್ ಎಕ್ಸ್ಪೈರ್ಡ್, ಐ ಆಮ್ ರೆಡಿ ಟು ಮೇಕ್ ದ ಇನ್ಶೂರೆನ್ಸ್. 1 ಇಯರ್ ಇಂಜಿನ್ ವಾರಂಟಿ ಕೂಡ ಕೊಡ್ತೀನಿ, ಪ್ಲಸ್ ಅಟ್ ದ ಟೈಮ್ ಆಫ್ ಡೆಲಿವರಿ ವೆಹಿಕಲ್ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ. ಓಕೆ, ವಿತ್ ಸರ್ವಿಸ್ ಕೂಡ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಓಕೆ ನೋಡಿ, ವಿತ್ ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಸೊ ಅದು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಅಸೆಂಟ್ ಇದೆ. ಸೊ ಅಸೆಂಟ್ ಡಿಟೇಲ್ಸ್ ಇದೆ ಸರ್. 2008 ಮಾಡೆಲ್. ಆಸ್ ನನ್ನ ಲಾಸ್ಟ್ ವಿಡಿಯೋ ಇರುದಿಲ್ಲ ಅಂದ್ರೆ ನನ್ನ ಹತ್ರ ಇನ್ನೊಂದು ವಿಡಿಯೋ ಇರ್ಬೋದು, ಅದ್ರಲ್ಲಿ ನೋಡ್ಬೋದು ಅಸೆಂಟ್ ನನ್ನ ಹತ್ರ ಪ್ರತಿ ಸತಿ ಸ್ಟಾಕ್ ಇರುತ್ತೆ ಸರ್. ಈ ಅಸೆಂಟ್ ಗೆ ಡಿಮ್ಯಾಂಡ್ ಜಾಸ್ತಿ ಅಂತ ಹೇಳ್ಬೋದು. ಒನ್ ಆಫ್ ದಿ ಸೆಡಾನ್ ಅಲ್ಲಿ ಕಂಫರ್ಟಬಲ್ ವೆಹಿಕಲ್, 2008 ಮಾಡೆಲ್ ಪೆಟ್ರೋಲ್ ಇಂಜಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 1,45,000 ಓನ್ಲಿ. 1,45,000 2008 ಮಾಡೆಲ್ ಅಸೆಂಟ್. 1,45,000 ಪ್ರೈಸ್ ಸರ್. ಓಕೆ, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ನೋಡ್ತಾರೆ. ಪೆಟ್ರೋಲ್ ಇಂಜಿನ್ ಸರ್, ಮೈಲೇಜ್ ಅಂದ್ರೆ ಸರ್ ಇವ್ರ ಗಾಡಿದು? ಎಕ್ಸ್ಪೆಕ್ಟೆಡ್ ಸರ್ ಸಿಟಿ 12-13 ಹಾಗೆ 15+ ಎಕ್ಸ್ಪೆಕ್ಟ್. ಓಕೆ ನೋಡಿ, 15+ ಎಕ್ಸ್ಪೆಕ್ಟ್ ಮಾಡಬಹುದು. ಚೆನ್ನಾಗಿದೆ ನಿಮಗೆ, ಲೈಕ್ ಬ್ಲಾಕ್ ಕಲರ್ ನೋಡ್ತಾ ನೋಡಿ ಅಸೆಂಟು, ಲೈಕ್ 1,45,000 ವಿತ್ ನೆಗೋಷಿಯಬಲ್ ಪ್ರೈಸ್ ವಿತ್ ಚೆನ್ನಾಗಿದೆ ನಿಮಗೆ. ಅಲಾಯ್ ವೀಲ್ಸ್ ಎಲ್ಲ ಇದೆ ನಿಮಗೆ, ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ, ಬಂದ್ರೆ ಬೆಸ್ಟ್ ಡೀಲ್ ತಗೊಂಡ್ಬೋದು ವೆಹಿಕಲ್ ನಾವು. ಓಕೆ ಸರ್. ಸೊ ಈಗ ಮುಂದೆ ಒಂದು ಸ್ಯಾಂಟೋ ಇದೆ. ಸೊ ಸ್ಯಾಂಟೋ ಡೀಟೇಲ್ಸ್ ಇದೆ ಸರ್. 2007 ಮಾಡೆಲ್ ಹ್ಯಾಚ್ ಬ್ಯಾಕ್ ವೆಹಿಕಲ್, ಅಲ್ಲಿ ಬಜೆಟ್ ವೆಹಿಕಲ್, ಮ್ಯಾಕ್ಸ್ ಮ್ಯಾಕ್ಸ್ ಎಲ್ಲರಿಗೂ ಬಜೆಟ್ ಇರುತ್ತೆ, 1.5-1.75 ಮ್ಯಾಕ್ಸ್ ಬಜೆಟ್. ಆ ಬಜೆಟ್ ಅಲ್ಲಿ ಸ್ಯಾಂಟೋ ಕೊಡ್ತಾ ಇದ್ದೀನಿ. 2007 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, ರೆಕಾರ್ಡೆಡ್ 92,000 ಪೆಟ್ರೋಲ್ ಇಂಜಿನ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 7 ಮಾಡೆಲ್, ಇದನ್ನು ಕನ್ಫ್ಯೂಷನ್ ಇರುತ್ತೆ ಸರ್, ಎಫ್ ಸಿ ಟೈಮ್ ಬಂದ್ಬಿಟ್ಟಿದೆ ಅಂತ. 5 ಇಯರ್ಸ್ ಫ್ರೆಶ್ ಎಫ್ ಸಿ, 1 ಇಯರ್ ಕಂಪ್ಲೀಟ್ ಇನ್ಶೂರೆನ್ಸ್ ಇದೆ ಗಾಡಿಗೆ. ಓಕೆ, ಗಾಡಿಗಿದೆ ಗಾಡಿಗಿದೆ. ಓಕೆ ಓಕೆ ಓಕೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 1,75,000 ಕೊಡ್ತಾ ಇದ್ದೀನಿ. ಓಕೆ ನೋಡಿ, 1,75,000 ನೆಗೋಷಿಯಬಲ್ ನೆಗೋಷಿಯಬಲ್ ಕೂಡ ಮಾಡ್ಕೊತಾರೆ ಸ್ಯಾಂಟ್ರೋ. ಸೊ ಸರ್, ಇಂಟೀರಿಯರ್ಸ್ ಏನಂತ ಬರ್ಬೋದು ಸರ್ ಇದಕ್ಕೆ? ಸರ್ ಪವರ್ ಸ್ಟೀರಿಂಗ್ ಒಂದೇ ಬರೋದಿಲ್ಲ, ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇದ್ರಲ್ಲಿ ನಿಮಗೆ ಪವರ್ ವಿಂಡೋಸ್ ಬರೋದಿಲ್ಲ ನಿಮಗೆ. ಎಸಿ ಪವರ್ ಸ್ಟೀರಿಂಗ್ ಮ್ಯೂಸಿಕ್ ಸಿಸ್ಟಮ್. ಓಕೆ ಓಕೆ ಓಕೆ. ಎಸಿ ಸೇಮ್ ಪವರ್ ಸಿಸ್ಟಮ್ ನಿಮಗೆ, ಲೈಕ್ ಆಮೇಲೆ ಲೈಕ್ ಅಲ್ಲ ಫ್ಯಾಬ್ರಿಕ್ ಸಿಕ್ಸ್ ಇದೆ, ಅದು ಚೆನ್ನಾಗಿದೆ ನಿಮಗೆ, ಅದು ವೇರಿಯಂಟ್ ಆಗಿಲ್ಲ ನಿಮಗೆ. ಸೊ ಬಂದ್ರೆ ಬೆಸ್ಟ್ ಜೊತೆ ತೊಗೊಂಡ್ಬೋದು ಸ್ಯಾಂಟ್ರೋನ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಸ್ಕಾರ್ಪಿಯೋ ಇದೆ. ಸೊ ಸ್ಕಾರ್ಪಿಯೋ ರೀಟೇಲ್ಸ್ ಇದೆ ಸರ್. ಸರ್, 2008 ಮಾಡೆಲ್ ಸೆಕೆಂಡ್ ಓನರ್, 80,000 ಓಡಿದೆ ಗಾಡಿ. ಓಕೆ ಓಕೆ. VLX ಸ್ಟಾಪ್ ಅಂಡ್ ಮಾಡೆಲ್ ಇದು. ಬಟ್ ನಿಮಗೆ ಬಾಡಿ ಲೈನ್ ನೋಡ್ಬೋದು, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ವೆಹಿಕಲ್ ರೀಫೇಬ್ ಮಾಡಿ ನೀಟ್ ಆಗಿ ಸರ್ವಿಸಿಂಗ್ ಮಾಡಿ, ಎಲ್ಲ ಅಪ್ ಟು ಡೇಟ್ ನಾನ್ ಸರ್ವಿಸಿಂಗ್ ಮಾಡಿ ವಿತ್ ಟ್ರಾನ್ಸ್ಫರ್ ಕೂಡ ಮಾಡಿ ಕೊಡ್ತಾ ಇದ್ದೀನಿ. 8 ಮಾಡೆಲ್ ಟಾಪ್ ಅಂಡ್ VLX ವೆಹಿಕಲ್. ಓಕೆ. ಪ್ರೈಸ್ ಪಾಯಿಂಟ್ ಆಫ್ 3.5 ನೆಗೋಷಿಯಬಲ್ ಪ್ರೈಸ್. 3.5 ಸ್ಕಾರ್ಪಿಯೋ. ಸ್ಕಾರ್ಪಿಯೋ ಓಕೆ ನೋಡಿ, 3.5 ನಿಮ್ಗೆ ಒಂದು ಸ್ಕಾರ್ಪಿಯೋ ಸಿಗ್ತದೆ, ಅದು ನೆಗೋಷಿಯಬಲ್ ಪ್ರೈಸ್ ಅಲ್ಲಿ. ಸೊ ಇದಕ್ಕೂ ಕೂಡ ಇಂಟೀರಿಯರ್ ನೋಡ್ಬೋದು ನಿಮಗೆ. ಎಸಿ ಫಾಸ್ಟ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ವಿತ್ 7-ಸೀಟರ್ ವೆಹಿಕಲ್ ನಿಮಗೆ ಇದು. 8-ಸೀಟರ್ ವೆಹಿಕಲ್. ಓಕೆ ಸರ್. 8-ಸೀಟರ್ ವೆಹಿಕಲ್ ಸರ್, ವಿತ್ ಇಂಟು ಇದು ನೋಡ್ಬೋದು ನಿಮಗೆ, ಅಂಡ್ LCD ಸ್ಕ್ರೀನ್ ಎಲ್ಲ ಬರುತ್ತೆ ನಿಮಗೆ. ಸೊ ನೋಡಿ, ನೋಡ್ತಾ ಇದ್ದಾರೆ ನೋಡಿ, ಸ್ಕಾರ್ಪಿಯೋ ಲೈಕ್ ಒಳ್ಳೆ ಮೇಂಟೈನ್ ಆಗಿರೋ ವೆಹಿಕಲ್ ನಿಮಗೆ. ಲೈಕ್ ಟೈರ್ಸ್ ಎಲ್ಲ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ, ವಿತ್ ಎಲ್ಲ ಯೂಸ್ ಎಲ್ಲ ಬರುತ್ತೆ ನಿಮಗೆ. ಮುಂದೆ ಬೆಸ್ಟ್ ಜೊತೆ ತಗೊಂಡ್ಬೋದು. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ನಿಸಾನ್ ಸನ್ ಇದೆ. ಸೊ ಇದ್ರ ಡೀಟೇಲ್ಸ್ ಇದೆ ಸರ್. ಸರ್, 2012 ಮಾಡೆಲ್ ಡೀಸೆಲ್ ಇಂಜಿನ್, ಮೈಲೇಜ್ ಪಾಯಿಂಟ್ ಆಫ್ ವ್ಯೂ 20 ಎಕ್ಸ್ಪೆಕ್ಟೆಡ್ ಮೈಲೇಜ್, ಕಿಲೋಮೀಟರ್ ಕೂಡ 80,000 ಓಡಿದೆ ಗಾಡಿ. ಓಕೆ. ಟಾಪ್ ಎಂಡ್ ವೇರಿಯಂಟ್ ಇದು, ಅಲೈವೀಸ್ ಬರುತ್ತೆ, ಏರ್ ಬ್ಯಾಗ್, ಡಿಫಾಗರ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಸೊ ನೋಡ್ಬೋದು ಇದು ಕೂಡ ಚೆನ್ನಾಗಿದೆ ನಿಮಗೆ. ಬಾಡಿ ಕೂಡ ನೋಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಿಮಗೆ. ಸೊ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ. ಸರ್, ಈ ಫ್ಯೂಯಲ್ ವೆರೈಟಿ ಸರ್, ಇದು ಡೀಸೆಲ್ ವೆರೈಂಟ್. ಡೀಸೆಲ್ ವೆರೈಂಟ್ ಸರ್, ಮೈಲೇಜ್ ಆದ್ರೆ ಸರ್ ಎಷ್ಟು ಕೊಡ್ಬೋದು ಸರ್? 20 ಎಕ್ಸ್ಪೆಕ್ಟೆಡ್. ಓಕೆ, 20 ಎಕ್ಸ್ಪೆಕ್ಟೆಡ್. ಲೈಕ್ ಚೆನ್ನಾಗಿದೆ ನಿಮಗೆ ಗಾಡಿನೂ ಕೂಡ. ಸೊ ಸರ್, ಈ ವೆಹಿಕಲ್ ಏನ್ ಕೊಟ್ ಮಾಡ್ತಿದ್ದೀರಾ ಸರ್? ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 2,95,000 ನೆಗೋಷಿಯಬಲ್ ಪ್ರೈಸ್. 2,95,000 ನೆಗೋಷಿಯಬಲ್. ಓಕೆ ನೋಡಿ, 2,95,000 ಒಂದು ರಿಸಾನ್ ಸನ್ನಿ ಸಿಕ್ಕಿದೆ, ಅದು ಸಿಡಾನ್ ವೆಹಿಕಲ್. ಈ ಪ್ರೈಸಿಂಗ್ ಅಲ್ಲಿ ಇಲ್ಲೂ ಸಿಕ್ಕಿಲ್ಲ ನಿಮಗೆ. ಒಳ್ಳೆ ಬೆಸ್ಟ್ ಡೀಲ್ ತಗೊಂಡ್ಬೋದು ವೆಹಿಕಲ್ನ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಸೊ ಇದ್ರ ಡೀಟೇಲ್ಸ್ ಇದೆ.
ಸರ್ 2007 ಮಾಡೆಲ್ ಪೆಟ್ರೋಲ್ ಇಂಜಿನ್ ಮಿಡ್ ವೇರಿಯಂಟ್ ಓಕೆ ಮಿಡ್ ವೇರಿಯಂಟ್ ಕರ್ನಾಟಕ ವೆಹಿಕಲ್ ಆಗಿದೆ ಕರ್ನಾಟಕ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 1,45,000 ನೆಗೋಷಿಯಬಲ್ 1,45,000 ನೆಗೋಷಿಯಬಲ್ ಆಗುತ್ತೆ ನೋಡಿ 1,45,000 ನಿಮ್ಗೆ ಸಿಗ್ತಾ ಇದೆ ಇದು ಫೋರ್ ಫಿಯೆಸ್ಟಾ ಸೊ ಇಂಟಿಗ್ರೇಷನ್ ಇರ್ಬೋದು ಎ ಸಿ ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಆಗುತ್ತೆ ನಿಮಗೆ ಎಲ್ ಸಿ ಡಿ ಸ್ಕ್ರೀನ್ ಎಲ್ಲ ಇದೆ ನಿಮಗೆ ಗಾಡಿನ ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಡಿಯಾ ಇಂಟಿಗ್ರೇಷನ್ ಕೂಡ ಇರುತ್ತೆ ಲೆದರ್ ಸೀಟ್ಸ್ ಎಲ್ಲ ಇರುತ್ತೆ ನಿಮಗೆ ಸೊ ಲೈಕ್ ಟೈರ್ಸ್ ಎಲ್ಲ ನೋಡ್ಬೋದು ಟೈರ್ಸ್ ಲೈಕ್ ಆಲ್ಮೋಸ್ಟ್ ಲೈಕ್ 75-80% ಟೈರ್ಸ್ ಇದೆ ನಿಮಗೆ ಸೊ ನಿಮ್ಮ ರೂಮ್ ಕಲರ್ ಸರ್ ಇದ್ರಿಗೆ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ 145 ನೆಗೋಷಿಯಬಲ್ ಆಯ್ತು ಸರ್ ಫ್ಯೂಯಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ನಿಮಗೆ ಓಕೆ ಸರ್ ನಮ್ಮ ಮುಂದೆ ಒಂದು ಈ ಕಡೆ ಮಿತ್ಸುಬಿಷಿ ಒಂದಿದೆ ಎಕ್ಸ್ ಯು 500 ಇದೆ ಸೊ ಇದ್ರಿಗೆ ಡಿಟೇಲ್ಸ್ ಇಸಿ ಸರ್ ಸರ್ ಮಿತ್ಸುಬಿಷಿ ಪಜೆರೋ 2012 ಮಾಡೆಲ್ 27 ಸೀಟರ್ ವೆಹಿಕಲ್ ಓಕೆ ಓಕೆ ಎರಡು ಡೀಸೆಲ್ ವೇರಿಯಂಟ್ ಒನ್ ಆಫ್ ದಿ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಎರಡರಲ್ಲೂ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಇದ್ರ ಪ್ರೈಸ್ ಬಂದ್ಬಿಟ್ಟು 8.5 lakh ನೆಗೋಷಿಯಬಲ್ ಓಕೆ ಡಬ್ಲ್ಯೂ ವೇರಿಯಂಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು 6,75,000 ನೆಗೋಷಿಯಬಲ್ ಆಗುತ್ತೆ ಓಕೆ ಓಕೆ ಇದು ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಇದು ಬಂದು ಹರಿಯಾಣ ಇದು ವಿತ್ ಎನ್ ಓ ಸಿ ಕೊಡ್ತೀನಿ 675 ಓಕೆ 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 ನೋಡಿ ವಿತ್ 675 ಇಟ್ಕೊಡ್ತಾರೆ ನಿಮಗೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೈಟ್ ಕಲರ್ ನೋಡ್ಬೋದು ಸೊ ಇದು ಕೂಡ ಮ್ಯಾಗ್ವೀಲ್ ಬರುತ್ತೆ ನಿಮಗೆ ಟೈರ್ಸ್ ಎಲ್ಲ ಲೈಕ್ ಆಲ್ಮೋಸ್ಟ್ ಲೈಕ್ 7 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ ಸೊ ಇಂಟೀರಿಯರ್ ಸರ್ ಇದಕ್ಕೆ ಟಾಪ್ ಎಂಡ್ ವೇರಿಯಂಟ್ ಸರ್ ಮಿತ್ಸುಬಿಷಿ ಪಜೆರೋ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಪ್ಲಸ್ 4x4 ವೆಹಿಕಲ್ ಇದು ಓಕೆ 4x4 ವೆಹಿಕಲ್ ನೋಡಬೇಕು ಲೈಕ್ ಆಫ್ ರೋಡಿಂಗ್ ಆರಾಮಾಗಿ 4x5 ವೆಹಿಕಲ್ ಟೈರ್ಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ರೀಸೆಂಟ್ಲಿ ರಿಪ್ಲೇಸ್ಡ್ ಹೌದೌದು ಟೈರ್ ಸೈಜ್ ಕೂಡ ನೀವು ನೋಡಬಹುದು ಎಷ್ಟು ಗ್ರಿಪ್ ಆಗಿದೆ ಹೌದೌದು ಲೈಕ್ ಬಟನ್ಸ್ ಕೂಡ ನೋಡಬಹುದು ಲೈಕ್ ಚೆನ್ನಾಗಿದೆ ನಿಮ್ಗೆ ಬಟನ್ಸ್ ಫುಲ್ ಫುಲ್ ಇದೆ ಬಟನ್ಸ್ ನಿಮ್ಗೆ ಸೊ ಟೈರ್ಸ್ ವಿತ್ ಮ್ಯಾಗ್ವೀಲ್ ಎಲ್ಲ ಬರುತ್ತೆ ನಿಮ್ಗೆ ನೆಕ್ಸ್ಟ್ ಇವಾಗ ನಿಮ್ಗೆ XUV500 ಇಂಟೀರಿಯರ್ಸ್ ಎಲ್ಲ ತೋರಿಸ್ತೀನಿ ನಿಮ್ಗೆ ಸೊ ನೋಡ್ಬೋದು ಎಕ್ಸ್ಟೀರಿಯರ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಿಮ್ಗೆ ಸೊ ಇಂಟೀರಿಯರ್ಸ್ ಇದಕ್ಕೆ ನಿಮಗೆ ತೋರಿಸ್ತೀನಿ ಸೊ ಇಂಟೀರಿಯರ್ಸ್ ನಿಮ್ಗೆ ಇದಕ್ಕೂ ಕೂಡ ಎ ಸಿ ಫಾಸ್ಟ್ ಚಾರ್ಜಿಂಗ್ ಪವರ್ ವಿಂಡೋಸ್ ಎಲ್ಲ ಆಗಿರುತ್ತೆ ನಿಮ್ಗೆ ಎಲ್ಸಿಡಿ ಸ್ಕ್ರೀನು ಇದು ಕೂಡ 8-seater ವೆಹಿಕಲ್ ಆಗಿರುತ್ತೆ ನಿಮ್ಗೆ ಸೊ ನೋಡ್ಬೋದು ಬಾಡಿ ಲೈನ್ ಕೂಡ ನೋಡ್ಬೋದು ವೆಲ್ ಮೇಂಟೈನ್ ಆಗಿದೆ ನಿಮ್ಗೆ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮ್ಗೆ ಸೊ ಬಂದು ಬೆಸ್ಟ್ ತಗೊಂಡ್ಬೋದು ಓಕೆ ಸರ್ ಆಸ್ ಇವತ್ತಿನ ಸ್ಟಾಕ್ ಅಲ್ಲಿ ನಾನು ಅದು ಕೂಡ ಹೇಳ್ತೀನಿ ನನ್ನ ಹತ್ರ ಸ್ಟಾಕ್ ಇನ್ನ ರೀಫೆಬ್ರಿಕ್ ಕಳ್ಸಿಕೊಟ್ಟಿದ್ದೀನಿ ಮೇ 20th ಆದ್ಮೇಲೆ ನನ್ನ ಹತ್ರ ರಿಕ್ವೈರ್ಮೆಂಟ್ ಜಾಸ್ತಿ ಎಲ್ಲರೂ ಮಾರುತಿ ಸುಜುಕಿ ಸ್ವಿಫ್ಟ್ ಕೊಡಿ ಸ್ವಿಫ್ಟ್ ಕೊಡಿ ನನ್ನ ಹತ್ರ ಇಂಟ್ರೆಸ್ಟೆಡ್ ಎಲ್ಲಾ ಸ್ವಿಫ್ಟ್ ಬರ್ತಾ ಇದೆ ಸ್ವಿಫ್ಟ್ ಡಿಸೈರ್ ಬರ್ತಾ ಇದೆ ಸ್ವಿಫ್ಟ್ ಬರ್ತಾ ಇದೆ ಮಾರುತಿ SX4 ಬರ್ತಾ ಇದೆ ಶವರ್ ಲೈಟ್ ಕ್ರೂಸ್ ಕೂಡ ಬರ್ತಾ ಇದೆ ಮೇ 20th ಆದ್ಮೇಲೆ ಹೊಸ ಸ್ಟಾಕ್ ಕಮ್ಮಿಂಗ್ ಸೂನ್ ಅಲ್ಲಿ ಇದೆ ಪ್ರೆಸೆಂಟ್ ಈ ಸ್ಟಾಕ್ ಇದೆ ಸ್ಟಾಕ್ ಅಲ್ಲಿ ನಿಮ್ಗೆ ಏನೇ ರಿಕ್ವೈರ್ಮೆಂಟ್ಸ್ ಇದ್ರು ಕಮೆಂಟ್ ಅಲ್ಲಿ ಹಾಕಿ ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತಾರೆ ನಿಮ್ಗೆ ನಂಬರ್ ಅಲ್ಲಿ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಸೊ ಅಷ್ಟೇ ಲೋನ್ ಕರ್ನಾಟಕ ಗಾಡಿ ಲೋನ್ ಹಾಕ್ಬೇಡಿ ಯಾಕಂದ್ರೆ ಇಂಟ್ರೆಸ್ಟೆಡ್ ವೆಹಿಕಲ್ ಇದೆಯಲ್ಲ ಫೋನ್ ಮಾಡಿ ಫೋನ್ ಮಾಡಿ ಲೋನ್ ಕೇಳಿ ಕೊಡಿ ಅಂತಾರೆ ಇಂಟ್ರೆಸ್ಟೆಡ್ ಗಾಡಿ ಯಾವ್ದು ಲೋನ್ ಆಗಲ್ಲ ಹೇಳ್ಬಿಡಿ ಹಂಗೇನೆ ಬೇಡವಾ ಅಥವಾ ಹಿಂಗೆ ಇಲ್ಲ ಫೋನ್ ಮಾಡಿ ಸರ್ ಲೋನ್ ಆಗುತ್ತೆ ಅಂತ ನಿಮ್ಗೆ ಸರ್ ಮತ್ತೆ ಆಮೇಲೆ ಇಲ್ಲ ಯಾಕಂದ್ರೆ ಇಂಟ್ರೆಸ್ಟೆಡ್ ಗಾಡಿಗಳು ಲೋನ್ ಆಗಲ್ಲ ಸರ್ ಆಮೇಲೆ ಕೆಲವೊಬ್ರು ಲೋನ್ ಮಾಡ್ತಿರ್ತಾರೆ ಸೊ ಅಂತ ಲೋನ್ ಸರ್ ಲೋನ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಎಲ್ಲದಕ್ಕೂ ಲೋನ್ ಆಗುತ್ತೆ 2009 and above ಎಲ್ಲಾ ಗಾಡಿಗೆ ಲೋನ್ ಆಗುತ್ತೆ ಇಂಟ್ರೆಸ್ಟೆಡ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಕರ್ನಾಟಕ ಟ್ರಾನ್ಸ್ಫರ್ ಆಗತ್ತಂತ ಲೋನ್ ಆಗೋದಿಲ್ಲ ಓಕೆ ಓಕೆ ಆಫ್ಟರ್ ಕರ್ನಾಟಕ ಟ್ರಾನ್ಸ್ಫರ್ ಲೋನ್ ಮಾಡಿಸಿ ಕೊಡ್ತೀನಿ ನಾನು ಓಕೆ ಓಕೆ ಬಟ್ ಈ ಹರಿಯಾಣ ಆಗ್ಲಿ ಮಹಾರಾಷ್ಟ್ರ ಆಗ್ಲಿ ದಿಲ್ಲಿ ಆಗಿರೋ ವೆಹಿಕಲ್ ಇಂದ ನಿಮಗೆ ಲೋನ್ ಪ್ರೊವೈಡ್ ಆಗೋದಿಲ್ಲ ಕ್ಯಾಶ್ ಅಲ್ಲಿ ತಗೊಳ್ಳಿ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಇಂಜಿನ್ ವಾರಂಟಿ ಏನಾದ್ರೂ ಇದೆಯಾ ಇಂಜಿನ್ ವಾರಂಟಿ 1 year ಕಂಪ್ಲೀಟ್ ಇಂಜಿನ್ ವಾರಂಟಿ ಫ್ರೀ ಆರ್ಸಿ ಟ್ರಾನ್ಸ್ಫರ್ ಎನ್ಒಸಿ ಕೂಡ ಏನ್ ಪ್ರೈಸಸ್ ಹೇಳಿದೀನಿ ಇನ್ಕ್ಲೂಡೆಡ್ ಎನ್ಒಸಿ ಓಕೆ ಓಕೆ ವಿತ್ ಇನ್ಕ್ಲೂಡೆಡ್ ಎನ್ಒಸಿ ಸೊ ಎಕ್ಸ್ಟ್ರಾ ಚಾರ್ಜಸ್ ಇದೆ ಐರನ್ ಚಾರ್ಜಸ್ ಏನು ಇರೋದಿಲ್ಲ ಓಕೆ ನೋಡಿ ವಿತ್ ಏನು ಇದೇನ್ ಚಾರ್ಜಸ್ ಇಲ್ಲ ಬಂದ್ರೆ ಬೆಸ್ಟ್ ತಗೊಂಡೋಗಿ ವೆಹಿಕಲ್ಸ್ ವಿತ್ ವೆಲ್ ಮೇಂಟೈನ್ ಆಗಿರೋ ವೆಹಿಕಲ್ಸ್ ಬಂದ್ರೆ ಬೆಸ್ಟ್ ತಗೊಂಡೋಗಿ ಓಕೆ ಸರ್